ಭಗತ್ ಸಿಂಗು, ಸುಖದೇವು ಮತ್ತೆ ರಾಜಗುರು. ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಸಾಯಿಸ್ಬೇಡಿ, ನಮಗಿನ್ನು 20, 21, 22 ವರ್ಷ ಅಷ್ಟೇ. ನಾವೇನ್ ಅಂತ ದೊಡ್ಡ ತಪ್ಪು ಮಾಡ್ಲಿಲ್ಲ, ಸ್ವಾತಂತ್ರ್ಯ ಹೋರಾಟ ಮಾಡಿ ಬೇರೆ ರಂಗದೆ ಬಸಂತಿ ಚೋಲಾ ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳ್ತಾ ಈ ಮೂರು ಜನನ ನೇಣಿಗಲ್ಲ. ಶೌರ್ಯ ಅಂದ್ರೆ ಏನು, ಧೈರ್ಯ ಅಂದ್ರೆ ಏನು, ಆ ಬಿಸಿ ರಕ್ತ ಅಂದ್ರೆ ಏನು, ಭಯ ಇರಲಿಲ್ಲ. ವೀರ ಶೂರ ಧೀರ ಅದನ್ನ ರೂಪಿಸಿದ ಬಿಂಬಿಸಿದ ಶಿವರಾಮ ರಾಜಗುರು. ನಮಸ್ಕಾರ. ಈಗ ನಮ್ಮ ದೇಶದಲ್ಲಿ ವೀರ ಶೂರ ಧೀರ ಅನ್ನೋ ಚರ್ಚೆ, ಜನರ ಜೀವನ ಎಕ್ಕೊಟ್ಟು ಹೋಗಿದೆ. ಇತಿಹಾಸವ ಪಾಠ ಆಗಬೇಕಿತ್ತು. ಇತಿಹಾಸವನ್ನು ಇಟ್ಕೊಂಡು ನೇಣ ಹಾಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ಬಿಡಿ. ಆದರೆ ಇವತ್ತು ಒಬ್ಬ ಶ್ರೇಷ್ಠಾತಿ ಶ್ರೇಷ್ಠ, ಶೌರ್ಯ ಅಂದರೆ ಏನು, ಧೈರ್ಯ ಅಂದರೆ ಏನು, ಆ ಬಿಸಿ ರಕ್ತ ಅಂದರೆ ಏನು, ಕೆಚ್ಚದೆ ಅಂದರೆ ಏನು, ದೇಶ ಪ್ರೇಮ ಅಂದರೆ ಏನು, ಅದನ್ನು ರೂಪಿಸಿದ ಬಿಂಬಿಸಿದ ಆ ಒಂದು ಮೂರು ವ್ಯಕ್ತಿಗಳಲ್ಲಿ ಒಬ್ಬ ಹುಟ್ಟಿದ ದಿನ. ಹೆಸರು ರಾಜಗುರು, ಶಿವರಾಮ ರಾಜಗುರು. March 23, 1931 ಭಗತ್ ಸಿಂಗು, ಸುಖದೇವು ಮತ್ತು ರಾಜಗುರು ಈ ಮೂರು ಜನನ ನೇಣಿಗೆ ಹಾಕ್ತಾರೆ. ಕೈ ಕಟ್ಟಿರ್ತಾರೆ, ತಲೆನ ಮುಚ್ಚಿರ್ತಾರೆ, ಕಣ್ಣು ಒಪ್ಪಂದಿರುತ್ತೆ. ಮೂರು ಕುಣಿಕೆಗಳು, ಅದರ ಮುಂದೆ ಭಗತ್ ಸಿಂಗ್, ರಾಜಗುರು, ಸುಖದೇವ್ ನಿಂತಿರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಹೊರಟೋಗುತ್ತೆ. ಕತ್ತಿಗೆ ಕೊರಳನ್ನು ಹಾಕಿ ಎಳೆದು ಬಿಟ್ಟರೆ ಕೆಳಗಿನ ಡೋರ್ ಓಪನ್ ಆಯ್ತಂದ್ರೆ ಹಂಗೆ ಇಳ್ಕತ್ತಾರೆ, ಕಲ್ಲಿಗೆ ಏರಿಸ್ತಾರೆ. ಬಹುಶಃ ಈ ಸಿಸ್ಟಮು ಈಗಿನ ಗಲ್ಲಲ್ಲಿದೆ ಅನಿಸುತ್ತೆ. ಆಗಿನ ಗಲ್ಲಲ್ಲಿ ಆ ಸಿಸ್ಟಮ್ ಇತ್ತ, ಅಥವಾ ಹಿಂಗೆ ಎಳೆದು ಬಿಟ್ಟು ಹಾಕ್ತಿದ್ರು. ಐ ಥಿಂಕ್ ಎಳೆದು ಬಿಟ್ಟು ಹಾಕ್ತಾಯಿದ್ರು. ಎಸ್, ಎಳೆದು ಬಿಟ್ಟೇ ಹಾಕ್ತಾಯಿದ್ರು. ಆ ನೇಣಿನ ಮುಂದೆ ನಿಂತಂಥ ಈ ಮೂರು ವ್ಯಕ್ತಿಗಳಲ್ಲಿ ಭಯ ಇರಲಿಲ್ಲ, ಕಣ್ಣಲ್ಲಿ ಅಳುಕಿರಲಿಲ್ಲ. ಮೇರೆ ರಂಗ್ ದೇ ಬಸಂತಿ ಚೋಲಾ ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳ್ತಾ ನೇಣಿ ಕೊಳ್ಳುಡ್ತಾರ್ರಿ. ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಸಾಯಿಸ್ಬೇಡಿ, ನಮಗಿನ್ನು 20, 21, 22 ವರ್ಷ ಅಷ್ಟೇ. ನಾವೇನು ಅಂತ ದೊಡ್ಡ ತಪ್ಪು ಮಾಡಲಿಲ್ಲ, ಸ್ವಾತಂತ್ರ್ಯ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು, ಇನ್ನೊಂದು ವಿಚಾರಕ್ಕೋಸ್ಕರ ನಾವು ಹೋರಾಡಿದ್ದು, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ, ನಾವು ಸಾಯೋವರೆಗೂ ನಿಮಗೆ ಜೀತ ಮಾಡ್ಕೊಂಡಿರ್ತೀವಿ, ಒಂದೇ ಒಂದ್ಸಲ ನಮಗೆ ಪ್ರಾಣ ಭಿಕ್ಷೆ ಕೊಡಿ, ನಿಮಗೆ ಈ ದೇಶದ ಹೋರಾಟಗಾರರ ಸ್ವಾತಂತ್ರ್ಯದ ಮೀಟಿಂಗ್ ಏನು ನಡೀತಿದೆ, ಚರ್ಚೆ ಏನು ನಡೀತಿದೆ, ಎಲ್ಲ ಇನ್ಫಾರ್ಮೇಷನ್ ಲೀಕ್ ಮಾಡ್ತೇವೆ ಅಂತ ಕೇಳಲಿಲ್ಲ, ಕ್ಷಮಾಪಣೆ ಕೇಳೇ ಇಲ್ಲ. ಕೆಚ್ಚದೆಯಿಂದ ನೇಣಿಗೆ ಕೊರಳೊಡ್ಡಿ ಜೀವವನ್ನು ಬಿಟ್ಟರು. ನಿಮಗೆ ಈ ಮೂರು ಜನರನ್ನ, ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್, ಇವರೆಲ್ಲ ಚಂದ್ರಶೇಖರ್ ಆಜಾದ್ ಅವರಿಂದ ಇನ್ಸ್ಪಿರೇಷನ್ ಒಳಗಾಗೋರು. ಭಾರತದಲ್ಲಿ ಎರಡು ರೀತಿಯ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು, ಒಂದು ಅಹಿಂಸಾವಾದ, ಇನ್ನೊಂದು ಕ್ರಾಂತಿ. ಅದನ್ನು ಹಿಂಸೆ ಅಂತ ಹೇಳೋಕ್ಕಾಗಲ್ಲ. ಬ್ರಿಟಿಷರು ಕ್ರೌರ್ಯ ಮೆರೀತಾ ಇದ್ರು. ಬ್ರಿಟಿಷ್ ಏನೋ ಭಾರತೀಯರನ್ನ ಅಪ್ಕೊಂಡು ತಪ್ಕೊಂಡು ಆಳ್ವಿಕೆ ಮಾಡ್ತಾ ಇರಲಿಲ್ಲ. ಹೊಡಿತಾ ಇದ್ರು, ಬಡಿತಿದ್ರು, ಕಡಿತಿದ್ರು, ಮುಗಿಸ್ತಾ ಇದ್ರು, ಕೊಲ್ತಾ ಇದ್ರು. ಬಹಳ ಕ್ರೌರ್ಯ ಮೆರೀತಾ ಇದ್ದಂಥ ಬ್ರಿಟಿಷ್ ಸಾಮ್ರಾಜ್ಯ. ಆ ಸಂದರ್ಭದಲ್ಲಿ ಅಹಿಂಸೆಯಿಂದ ನಾವು ಹೋರಾಟ ಮಾಡ್ತೇವೆ, ಉಪ್ಪಿನ ಸತ್ಯಾಗ್ರಹ, ಧರಣಿ, ಹಾಗೆ ಗಾಂಧೀಜಿ ಒಂದು ಕಡೆ ಕೂರ್ತಾ ಇದ್ದರೆ ಇನ್ನೊಂದು ಕಡೆ ಯಂಗ್ಸ್ಟರ್ಗಳು 20, 25, 30 ಈ ವಯಸ್ಸಿನ ಯಂಗ್ಸ್ಟರ್ಗಳು, ಭಗತ್ ಸಿಂಗು, ಸುಖದೇವು, ರಾಜಗುರು, ಚಂದ್ರಶೇಖರ್ ಆಜಾದ್ ಇವರೆಲ್ಲರೂ ಈ ಅಹಿಂಸೆಯಿಂದ ಎಲ್ಲ ವರ್ಕೌಟ್ ಆಗಲ್ಲ, ಕ್ರೌರ್ಯಕ್ಕೆ ಕ್ರೌರ್ಯನೇ, ಮುಳ್ಳನ್ನು ಮುಳ್ಳಿಂದೇ ಕೀಳಬೇಕು, ಹಿಂಸೆಗೆ ಹಿಂಸೆನೇ ಉತ್ತರ ಅಂಥೇಳಿ ಕ್ರಾಂತಿಕಾರಿ ಹೋರಾಟಕ್ಕೆ ಹೊರಡ್ತಾರೆ. ಇವರೆಲ್ಲ ಬಹಳ ದೊಡ್ಡ ಕ್ರಾಂತಿಕಾರಿ ಹೋರಾಟಕ್ಕೋಸ್ಕರ ಸಂಘಟಿಸ್ತಾರೆ ಜನರನ್ನ. ಏ, ಅದು ಯಾರ ಮೂರು ಹುಡುಗರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಅಂದ ಮರ ಭಾರಿ ಜೋರಿದ್ದಾರಂತೆ ಅಂತ ಹೇಳ್ಬಿಟ್ಟು ಒಂದು ಮಾರ್ಕೆಟಿಂಗ್ ಸೃಷ್ಟಿ ಆಗುತ್ತೆ. ಈಗಿನ ಥರ ಸೋಷಿಯಲ್ ಮೀಡಿಯಾ ಎಲ್ಲ ಇದ್ಬಿಟ್ಟಿದ್ರೆ ಆ ಜಗತ್ತೇ ಬೇರೆ. ಎಲ್ಲ ಸಂವಹನದ ಕೊರತೆ ಇದ್ದರೂ ಕೂಡ ದೇಶದ ಮೂಲೆ ಮೂಲೆಗೂ ಮಿಂಚಿನ ಹರಿಸಿರ್ತಾರೆ ಈ ಹುಡುಗರು, ಈ ಯುವಕರು. ಕ್ರಾಂತಿಯಿಂದನೇ ಉತ್ತರ ಕೊಡಬೇಕು ಅಂತ ಹೇಳಿ ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ಹಾಕ್ತಾರೆ. ಯಾರು? ರಾಜಗುರು ಮತ್ತು ಭಗತ್ ಸಿಂಗು ಮತ್ತು ಸುಖದೇವು ಆ್ಯಂಡ್ ಅಸೋಸಿಯೇಟ್ಸ್. ಬಾಂಬ್ ಅಂದರೆ ಏನು? ಅಣು ಬಾಂಬ್ ಹಾಕಿಲ್ಲ, ಟೈಮ್ ಬಾಂಬ್ ಹಾಕಲಿಲ್ಲ,
ಒಂದು ಸಣ್ಣ ತೀವ್ರತೆಯ ಒಂದು ಬಾಂಬನ್ನ ಹಾಕ್ತಾರೆ. ಯಾರನ್ನ ಕೊಲ್ಲಬೇಕಂತಾಗಲಿ ಏನು ಹಾಕಿದ್ದಲ್ಲ ಬ್ರಿಟಿಷಿಗೆ ಹೆದರ್ಸಕ್ಕೆ ಹಾಕಿರ್ತಾರೆ. ನೋಡ್ರೋ ಒಂದು ಕಡೆ ಗಾಂಧಿ ಅಹಿಂಸಾವಾದ ಅಂತೇಳಿ ಅವರೇನ ಅಹಿಂಸಾವಾದ ಅಂತ ಕೂತ್ಕೊಂಡಿದ್ದಾರೆ, ಕೂತೇ ಇರಲಿ ಅಂಥೇಳಿ ದಶಕಗಳಿಂದ ಅವರನ್ನು ಕೂರಿಸಿ ಅವರ ಹೋರಾಟವನ್ನು ನೋಡಿಕೊಂಡು ತಮಾಷೆ ಮಾಡ್ತಿದ್ದೀರಲ್ಲ. ಆದರೆ ಇನ್ನೊಂದು ಬದಿಯಲ್ಲಿ ಈ ದೇಶದ ಭಾರತೀಯ ನಿಮ್ಮನ್ನು ಕ್ರಾಂತಿಯಿಂದ ಮುಗಿಸೋಕ್ಕೆ ತಯಾರಿದ್ದಾನೆ ಅಂಥೇಳಿ ಆ ಹೋರಾಟದ ಒಂದು ಜಲಕ್ ಕೊಡೋದಕ್ಕೋಸ್ಕರ ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬನ್ ಬಿಸಾಕ್ತಾರೆ, ಸ್ಫೋಟ ಆಗುತ್ತೆ. ಹಿಟ್ ಆ್ಯಂಡ್ ರನ್ನೇ ಇರಲಿಲ್ಲ, ಯಾವ ಹೇಳಿತನಗಳು ಇರಲಿಲ್ಲ. ಬಾಂಬ್ ಬಿಸಾಕ್ತಾರೆ, ಸ್ಫೋಟ ಆಗುತ್ತೆ, ನಡುಗು ಹೋಗ್ಬಿಡ್ತಾರೆ ಬ್ರಿಟಿಷರು. ಹೆಂಗಪ್ಪ ಈ ಭಾರತೀಯರ ಕೈಯಲ್ಲಿ ಬಾಂಬ್ ಬಂತು, ಹೆಂಗಪ್ಪ ಇವ್ರ ಕೈಯಲ್ಲಿ ಬಂದೂಕ್ ಬರ್ತಾ ಇದೆ, ಯಾರಪ್ಪ ಇವರು ಇಷ್ಟೊಂದು ಧೈರ್ಯದಿಂದ ನಮ್ಮ ಅಸೆಂಬ್ಲಿ ಮೇಲೆ. ಸೆಂಟ್ರಲ್ ಅಸೆಂಬ್ಲಿ ಅಂದ್ರೆ ಏನು? ವಿಧಾನಸೌಧ. ಈಗಿನ ಲೆಕ್ಕಕ್ಕೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ನಿಮಗೆ. ಈಗಿನ ಸರ್ಕಾರದ ವಿರುದ್ಧ ದೇಶಕ್ಕೆ ವಿಧಾನಸೌಧ ಮೇಲೆ ಏನೋ ಎಸೆಯದಿದೆಯಲ್ಲ, ಆ ಥರದ ಅವತ್ತು ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿ ಅಂದರೆ ಅವತ್ತಿನ ಆಡಳಿತದ ಭಾಗವಾದಂತಹ ಒಂದು ಸೆಂಟರ್ ಪಾಯಿಂಟ್ ಮೇಲೆ ಬಾಂಬ್ ಬಿಸಾಕ್ತಾರೆ ರೀ. ಭಾಳ ದೊಡ್ಡ ವಿಷಯ ಅದು. ಸಾಯ್ಬೇಕಂತ ಮಾಡಿಲ್ಲ, ನಿಮ್ಮನ್ನು ಮುಗಿಸ್ತೀವಿ ನಾವು, ಇದನ್ನು ನಿಮಗೆ ಒಂದು ಟ್ರಯಲ್ ಕೊಡ್ತಾ ಇದ್ದೀವಿ ನಾವು ಅಂತ. ಟ್ರಯಲ್ ಆಯ್ತಪ್ಪ, ಈಗೇನೋ ಬಾಂಬ್ ಬಿಸಾಕ್ತಾ ಏನೋ ಮಾಡ್ದ, ಈಗ ಯಾರಾದ್ರೂ ಮಾಡಿ ಏನು ಮಾಡ್ತಾರೆ ಹೇಳಿ? ಹಾಕಿ ಹಾಕಿ ಓಡ್ತಾರೆ. ಇವರು ಓಡಲಿಲ್ಲ ರೀ, ಅಲ್ಲೇ ನಿಂತ್ಕೋತಾರೆ. ನಿಂತ್ಕೊಂಡು ಏಯ್ ನಾನು ಭಗತ್ ಸಿಂಗ್, ನಾನು ರಾಜಗುರು, ನಾನು ಸುಖದೇವ್ ಅಂತ, ಇದು ನಿಮಗೆ ಟ್ರಯಲ್ ಕೊಟ್ಟಿದ್ದೀವಿ, ನೀವು ದೇಶ ಬಿಟ್ಟು ತೊಲಗಿ, ಹೊರಡಿ ದೇಶ ಬಿಟ್ಟು, ಇಲ್ಲಾಂದ್ರೆ ನಿಮ್ಮನ್ನು ಉಳಿಸಲ್ಲ ನಾವು ಅಂಥೇಳಿ ಬಾಂಬ್ ಹಾಕಿ ಅಲ್ಲೇ ಪಕ್ಕದಲ್ಲಿ ಅದೇ ಬ್ರಿಟಿಷರ ಮುಂದೆ ನಿಂತ್ಕೊಂಡು ಎದೆಯನ್ನು ಹಿಂಗೆ ಸಿಡ್ತುಕೊಂಡು ಹೇಳ್ತಾ ಇರ್ತಾರೆ. ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಯಾಕೆ ಇವ್ರು ಶರಣಾಗ್ತಾರೆ, ತಪ್ಪಿಸ್ಕೊಂಡು ಹೋಗಲ್ಲ ಅಂದರೆ ಇದು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿರುತ್ತೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಸ್ವಾತಂತ್ರ್ಯ ಹೋರಾಟದ ಭಾಗ. ಸ್ವಾತಂತ್ರ್ಯ ಹೋರಾಟಗಳು ಮಾಡಿದಾಗ, ಪ್ರತಿಭಟನೆಗಳು ಮಾಡಿದಾಗ, ಅದು ಕ್ರಾಂತಿಕಾರಿ ಹೋರಾಟ ಇರ್ಬೋದು, ಮಂದಗಾಮಿ ನಿಲುವುಗಳಿರ್ಬೋದು, ಅರೆಸ್ಟ್ ಮಾಡ್ತಾರೆ, ಒಳಗಡೆ ಆಗ್ತಾರೆ. ಈಗ ನೋಡಿ, ಈಗಲೇ ತಗೊಳ್ಳಿ, ಕರ್ನಾಟಕದಲ್ಲಿ ಅಲ್ಲಲ್ಲಿ ಹೋರಾಟ ಪ್ರತಿಭಟನೆಗಳಾಗ್ತವೆ. ಕೆಲವರು ಕಲ್ಲು ಹೊಡಿತಾರೆ, ಕೆಲವರು ಟೊಮಾಟೊ ಎಸಿತಾರೆ, ಕೆಲವರು ಮೊಟ್ಟೆ ಎಸಿತಾರೆ, ಕೆಲವರು ಹಾಗೆ ಕೂಗಾಡ್ತಿರ್ತಾರೆ, ಬಸ್ಸಲ್ಲಿ ತುಂಬಿಕೊಂಡು ಹೋದಂಗೆ ಮಾಡ್ತಾರೆ, ಅಲ್ಲೆಲ್ಲ ಸ್ಟೇಷನ್ ಇಳಿಸಿಬಿಟ್ಟು ಕಳಿಸ್ತಾರೆ. ಹೀಗೆ ಬ್ರಿಟಿಷರ ಕಾಲದಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದನ್ನು ಕೂರಿಸ್ಕತ್ತಿದ್ರೆ ಏನೋ ಮಾಡ್ತಾಯಿದ್ರು. ಸ್ವಾತಂತ್ರ್ಯ ಒಂದು ತಮ್ಮ ಆಡಳಿತದ ವಿರುದ್ಧದ ಧ್ವನಿ, ತಮ್ಮ ಆಡಳಿತದ ವಿರುದ್ಧದ ಧ್ವನಿಯನ್ನು ಶಿಕ್ಷಿಸ್ತಾ ಇದ್ರು, ಬಿಡ್ತಾ ಇದ್ರು. ಆದರೆ ಯಾವಾಗ ಈ ಬಾಂಬನ್ನು ಹಾಕ್ತಾರೋ, ಯಾವಾಗ ಇವರು ತೀವ್ರಗಾಮಿಗಳು ಅಂತ ಅನಿಸುತ್ತೋ, ಯಾವಾಗ ಈ ಮೂರು ಜನರನ್ನು ಹೊರಗೆ ಬಿಟ್ಟರೆ ಇಡೀ ದೇಶದಲ್ಲಿ ಕ್ರಾಂತಿಯನ್ನು ಎಬ್ಬಿಸುವಂತಹ ಶಕ್ತಿ ಉಳ್ಳವರು ಅನ್ನೋದು ಕನ್ಫರ್ಮ್ ಆಗುತ್ತೋ, ತೀವ್ರ ಥರದ ತನಿಖೆ ಅಂತ ಹೇಳಿ ಈ ಮೂರು ಜನನ ಅರೆಸ್ಟ್ ಮಾಡಿ ಸೆರೆಮನೆಗೆ ಹಾಕಿ ಇಮ್ಮಿಡಿಯೇಟ್ ಆಗಿ ಮರಣ ದಂಡನೆ ಶಿಕ್ಷೆಯನ್ನು ಘೋಷಣೆ ಮಾಡ್ತಾರೆ. ಮರಣ ದಂಡನೆ ಶಿಕ್ಷೆ ಘೋಷಣೆ ಮಾಡಿದಾಗ ಇಲ್ಲೂ ಒಂದು ಪತ್ರದ ವ್ಯವಹಾರ ಇರುತ್ತೆ. ಸಾವರ್ಕರ್ ಬರೆದ ಪತ್ರ ಅಲ್ಲ, ಭಗತ್ ಸಿಂಗ್, ರಾಜಗುರು, ಸುಖದೇವು ಪಂಜಾಬಿನ ಗವರ್ನರ್ಗೆ ಜೈಲಿಗೆ ಹಾಕಿರ್ತಾರೆ. ಪಂಜಾಬ್ ಜೈಲ್, ಪಂಜಾಬು ಅಂದರೆ ಈ ಪಾಕಿಸ್ತಾನ ಇಂಡಿಯಾ ಒಕ್ಕೂಡು ಹೊಂದಿತ್ತು ಅವಾಗ, ಪಂಜಾಬ್ ಪ್ರಾಂತ್ಯ, ಅದು ಪಂಜಾಬ್ ಪ್ರಾಂತ್ಯದ ಜೈಲಲ್ಲಿ ಹಾಕಿರ್ತಾರೆ. ಪಂಜಾಬ್ ಪ್ರಾಂತ್ಯದಲ್ಲಿ ಅವರಿಗೆ ಶಿಕ್ಷೆ ಘೋಷಣೆ ಆಗಿರುತ್ತೆ. ಪಂಜಾಬ್ ಪ್ರಾಂತ್ಯದ ಜೈಲಲ್ಲಿ ಕೂತಂಥ ಈ ಮೂರು ಜನ ಅಲ್ಲಿನ ಗವರ್ನರಿಗೆ ಪತ್ರ ಬರೀತಾರೆ, ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿ ಬಂದವರು, ನಮಗ್ಯಾಕೆ ಮರಣದಂಡನೆ, ನಮ್ಮನ್ನು ಬಿಡಬೇಕು, ನೀವು ಬಿಡಬೇಕು, ಈ ಮೋಸದ ಶಿಕ್ಷೆಗೆ ಒಳಗಾಗಿ ನೇಣಿಗೆ ಕೊರಳೊಡ್ಡೋದಕ್ಕೆ ನಾವು ತಯಾರಿಲ್ಲ, ಈ ಮೋಸದ ಶಿಕ್ಷೆಗೆ ಒಳಗಾಗಿ ನೇಣಿಗೆ ಕೊರಳೊಡ್ಡಕ್ಕೆ ನಾವು ತಯಾರಿಲ್ಲ, ಬದಲಿಗೆ ಬ್ರಿಟಿಷರ ವಿರುದ್ಧ ರಕ್ತ ಕ್ರಾಂತಿಯನ್ನು ಮಾಡಿ ಆ ಹೋರಾಟದಲ್ಲಿ ಬ್ರಿಟಿಷ್ ಫಿರಂಗಿಯಿಂದ ಹೊರಡುವ ಗುಂಡಿಗೆ ನಮ್ಮ ಎದೆಯನ್ನು ಕೊಡುತ್ತೇವೆ ಅಂತ ಬರೀತಾರೆ. ಬ್ರಿಟಿಷರ ಬಂದೂಕಿನಿಂದ ಹೊರಡುವ ಗುಂಡು ನಮ್ಮ ಎದೆ ಸೀಳಬೇಕು, ಆವಾಗ ಈ ದೇಶದ ಈ ಭಾರತ ಮಾತೆಯ ಪುತ್ರರಾಗಿ ನಾವು ಹೆಮ್ಮೆಯಿಂದ ನೆಲಕೊಳ್ಳೋಕ್ಕೆ ತಯಾರಿದ್ದೇವೆ, ನಮ್ಮನ್ನು ಹೊರಗೆ ಬಿಡಿ, ಈ ಮೋಸದ ಶಿಕ್ಷೆ ನಮಗೆ ಬೇಡ, ಪತ್ರ ಬರೀತಾರೆ. ಕಸದ ಭದ್ರತೆ ಕಸದ ಯಾರು ಗವರ್ನರ್ ಯಾರಾಗಿರ್ತಾನೆ, ಬ್ರಿಟಿಷ್ ಸರ್ಕಾರದ ಅಡಿಯಾಳಾಗಿರುತ್ತಾನೆ.
ಇವ್ರು ಆಲ್ರೆಡಿ ಮರಣ ದಂಡನೆ ಕೊಟ್ಟಿದ್ದೆ ಇವ್ರು ನಮಗೆ ಅಪಾಯ ಆಗ್ತಾರೆ ಒದ್ದು ಓಡಿಸ್ತಾರೆ ನಮ್ಮನ್ನು ಅಂತ ಪತ್ರ ತಗೊಂಡಿದ್ದು ಆಗ್ತಾರ ಯಾಕೆಂದ್ರೆ ಆ ಪತ್ರದಲ್ಲಿ ನಿಮ್ಮ ಗುಲಾಮರಾಗಿರ್ತೇನೆ ಈ ದೇಶದ ನಿಮ್ಮ ವಿರುದ್ಧ ನಡೆಯುವ ಪ್ರತಿ ಹೋರಾಟಕ್ಕೂ ನಿಮಗೆ ಇಂಟೆಲಿಜೆನ್ಸ್ ಆಗಿರ್ತೇನೆ ಅಂತ ಹೇಳಿಬಿಟ್ಟು ಯಾರೋ ಒಬ್ಬನ ವೀರ ಅಂತ ಕರೆಯೋ ಪ್ರಯತ್ನದಲ್ಲಿ ಆ ವ್ಯಕ್ತಿ ಮಾಡಿದಂತಹ ಆ ವ್ಯಕ್ತಿ ಕೇಳಿದಂತಹ 10 ಬಾರಿಯ ಕ್ಷಮಾಪಣೆಯ ವಿಚಾರ ಆಗಿರಲಿಲ್ಲ ಇದು ಈ ಮೂರು ಜನ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ನಿಮ್ಮನ್ನು ಮುಗಿಸ್ತೇವೆ ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಬರೆದ ಪತ್ರ ಅಲ್ಲ ಬದಲಿಗೆ ನಿಮ್ಮ ಗುಂಡಿಗೆ ಇದೇ ಕೊಡಕ್ಕೆ ತಯಾರಿದ್ದೇವೆ ಮೋಸದ ಶಿಕ್ಷೆ ಬೇಡ ಅಂತ ಬಟ್ ಅದನ್ನು ಅವರು ಗಣನೆ ತಗೊಳ್ಳಲ್ಲ ತೆಗೆದು ಕಸದ ಬುಟ್ಟಿಗೆ ಹಾಕ್ತಾರೆ ಮರಣದಂಡನೆ ಆಗೋಗ್ತದೆ ಆ ಸಂದರ್ಭದಲ್ಲಿ ಅಹಿಂಸಾವಾದಿ ಹೋರಾಟಗಾರರು ಅಂತ ಯಾರ್ಯಾರು ಅನ್ಸ್ಕೋತಿದ್ರು ಅವ್ರ ಹತ್ರನೂ ಈ ಭಗತ್ ಸಿಂಗ್ ರಾಜಗುರು ಇವ್ರ ವಿಚಾರ ಹೋಗುತ್ತೆ ನಮ್ಮ ಹುಡುಗರು ಏನೋ ಸ್ವಲ್ಪ ತೀವ್ರವಾದ ಹೋರಾಟ ಮಾಡಿದರೆ ಅರೆಸ್ಟ್ ಮಾಡಿದ್ರೂ ಮರಣದಂಡನೆ ಮಾಡ್ತಾರಂತೆ ಸ್ವಲ್ಪ ಪ್ರೆಸರ್ ಹಾಕ್ಬಿಟ್ಟು ಬಿಡಿಸ್ಬೋದಾ ಅಂತ ನೋಡಿ ಅಹಿಂಸಾವಾದ ಹೋರಾಟ ಮಾಡ್ತಿದ್ದಂತಹ ಮಹಾತ್ಮ ಗಾಂಧೀಜಿ ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರು ಹೋರಾಟ ಮಾಡ್ತಾ ಇದ್ರು ಬ್ರಿಟಿಷರು ಆಡಳಿತ ಇದ್ರು ಕೂಡ ಅವ್ರಿಗೆ ಗೌರವ ಕೊಡ್ತಾ ಇದ್ರು ಅವ್ರ ಮಾತನ್ನ ಒಂದು ಹಂತದಲ್ಲಿ ಕೇಳ್ತಾ ಇದ್ರು ಬ್ರಿಟಿಷರು ಕಾರಣ ಇಡೀ ದೇಶನೇ ಗಾಂಧಿ ಹಿಂದೆ ಇತ್ತಲ್ಲ ಗಾಂಧಿಯ ಮೈನ ಒಂದು ರೋಮ ಕಿತ್ತರು ಬ್ರಿಟಿಷರನ್ನ ಮುಗಿಸ್ಬಿಡ್ತಿದ್ರು ದೇಶದ ಜನ ಹಾಗಾಗಿ ಗಾಂಧಿ ಸೇರಿದಂತೆ ಕೆಲವರ ಹತ್ರ ಒತ್ತಡ ಮಾಡ್ತಾರಂತೆ ಯಾಕೋ ಅಹಿಂಸಾವಾದದಲ್ಲಿದ್ದವರಿಗೆ ಅದೇನೋ ಕನ್ವಿನ್ಸ್ ಆಗಲಿಲ್ವೋ ಅವರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡಲಿಲ್ಲ ಅಂತ ಇತಿಹಾಸ ಹೇಳುತ್ತೆ ನಾಟ್ ಶೋರ್ ನನಗೆ ಗೊತ್ತಿಲ್ಲ March 23, 1931 ಅವತ್ತು ರಾಜಗುರು ಸುಖದೇವ್ ಭಗತ್ ಸಿಂಗ್ ಮೂರು ಜನ ಹೇಳಾಕ್ತಾರೆ ಎಷ್ಟು ಸಿಟ್ಟಿತ್ತಂದ್ರೆ ಅವ್ರ ಮೇಲೆ ಹಾಗೆ ಎಷ್ಟು ಭಯ ಇತ್ತು ಅಂದರೆ ಒಂದು ಗಂಟೆ ನೇಣಿನ ಕುಣಿಕೆಯಲ್ಲಿ ಅವರು ತೇಲಾಡ್ತಿರ್ತಾರೆ ಒಂದು ಗಂಟೆ ಬಿಟ್ಬಿಟ್ಟಿರ್ತಾರಂತೆ ನೇಣು ಹಾಕಿ ಅವರಿಗೆ ಕಾರಣ ಇವ್ರು ಬದುಕಲೇಬಾರ್ದು ಒಂಚೂರು ಉಸುರುಳಿಬಾರ್ದು ಇವ್ರ ಪೌರುಷ ಇವ್ರು ರಕ್ತ ಇದು ನೋಡ್ತಿದ್ರೆ ಇವ್ರು ಏನೋ ಅದ್ವಿತೀಯ ಶಕ್ತಿ ಇವರು ಭಯಾನಕ ಶಕ್ತಿ ಇವ್ರನ್ನ ಬದುಕೊಳ್ದು ಬಿಟ್ರೆ ಏನು ಮಾಡೋದಪ್ಪ ಅಂತ ಒಂದು ಗಂಟೆ ನೇಣು ಹಾಕ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಇಳಿಸ್ತಾರಂತೆ ಅವತ್ತು ಅವ್ರನ್ನ ಶೂಟ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆ ಶೂಟ್ ಮಾಡೋ ಪ್ರಯತ್ನ ಫೇಲ್ಯೂರ್ ಆಗುತ್ತೆ ಯಾಕಂದ್ರೆ ಆ ಶೂಟ್ ಮಾಡಿದರೆ ಬಹುಶಃ ಅವತ್ತು ಬ್ರಿಟಿಷರ ಉಳಿಗಾಲ ಇರ್ತಿರಲಿಲ್ಲ ಈ ದೇಶದ ನಡೆ ಕ್ರಾಂತಿನೇ ಬೇರೆ ಇರ್ತಿತ್ತು ಹುಷಾರಾಗಿ ಅವಸರವಸರವಾಗಿ ಪ್ಲಾನಿಂದ ಯಾರಿಗೆ ಗೊತ್ತಾಗದಿದ್ದಂಗೆ ನಾಳೆ ನೇಣು ಹಾಕ್ತಾರೆ ಅಂತ ಹೇಳಿಬಿಟ್ಟು ಇವತ್ತೇ ಹೋಗ್ಬಿಟ್ಟು ಸೈಲೆಂಟಾಗಿ ಹೋಗ್ಬಿಟ್ಟು ನೇಣು ಹಾಕೊಂಡ್ಬಿಡ್ತಾರೆ ಈ ಥರ ಇವರು ಅಂತ್ಯ ಆಗೋದು ಅವರ ಪೈಕಿ ರಾಜಗುರು ಅವರ ಹುಟ್ಟಿದ ದಿನ ಇವತ್ತು ಶಿವರಾಮ್ ರಾಜಗುರು ಹುಟ್ಟಿದ ದಿನ ಇವತ್ತು ಅವರು ಹುಟ್ಟಿದ ದಿನ ಅವ್ರ ಬಗ್ಗೆ ಒಂದು 4 ಸಾಲುಗಳನ್ನು 4 ವಿಚಾರಗಳನ್ನು ಹೇಳ್ತಾ ಅವರ ಜನ್ಮದಿನಕ್ಕೆ ಗೌರವ ನಮನಗಳನ್ನು ನಾನು ಸಲ್ಲಿಸ್ತಿದ್ದೀನಿ ನಮಸ್ಕಾರ